तुम बच्चा आरसीबी जाना आरसीबी प्राणा ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನಮ್ಮ ಫ್ಯಾಪ್ ಅವರು ಕನ್ನಡ ಮಾತಾಡಿದ್ರು ಅಂತ. ಇನ್ನೂ ಕೂಡ ಅದು ಒಂದು ಸ್ವಲ್ಪ ಜಲಕ್ಕಷ್ಟೇ. ನಿಮಗೋಸ್ಕರ, ಆರ್ ಸಿ ಬಿ ಅಭಿಮಾನಿಗಳಿಗೋಸ್ಕರ, ನಮ್ಮ ನಿಮ್ಮ ಮೆಚ್ಚಿನ ನಮ್ಮ ಆರ್ ಸಿ ಬಿ ತಂಡದ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮ ಮಿಸ್ಟರ್ ನ್ಯಾಕ್ಸ್ ಅವರು. ಮಿಸ್ಟರ್ ನ್ಯಾಕ್ಸ್ ಅವರು ಅನ್ಬಾಕ್ಸ್ ಇವೆಂಟಲ್ಲಿ ಅವರು ಕೂಡ ಇದ್ದರು, ಅದರಲ್ಲೂ ಕೂಡ ತುಂಬ ತುಂಬ ಕನ್ನಡ ಬಳಸಿದ್ದಾರೆ. ಇದೀಗ ಆರ್ ಸಿ ಬಿ ತಂಡದ ಹೊಸ ನಾಯಕ ಫ್ಯಾಪ್ ಡ್ಯುಪ್ಲೆಸಿಸ್ ಅವರ ಕೈಯಲ್ಲೂ ಕೂಡ ಕನ್ನಡ ಮಾತಾಡಿಸಿದ್ದಾರೆ ವೀಕ್ಷಕರೇ. ಸ್ಟಾರ್ಟಿಂಗಲ್ಲಿ ಹಾಕಿದ್ದು ಜಲಕ್ಕೂ ನಿಮಗೋಸ್ಕರ ಇಲ್ಲಿ ವಿಡಿಯೋನೇ ತೊಗೊಂಬರ್ತಾ ಇದ್ದೀನಿ. ಇದು ಆರ್ ಸಿ ಬಿ ತಂಡದ ನಾಯಕ ಕನ್ನಡದಲ್ಲಿ ಮಾತಾಡಿರೋದು ತುಂಬ ತುಂಬ ಖುಷಿಯಾಗುತ್ತೆ. ಮಿಸ್ಟರ್ ನ್ಯಾಕ್ಸ್ ಅವರು ನಮ್ಮ ತಂಡದಲ್ಲಿ ಇರೋದು ನಮಗೆ ತುಂಬ ತುಂಬ ಖುಷಿ ಅನ್ಬೋದು. ಅವರ ಸ್ಟ್ರಾಟಜಿ ಅಂತೂ ಸೂಪರಾಗಿ ಯೂಸ್ ಮಾಡ್ತಾರೆ. ಪ್ಲಸ್ ಅವರು ಕೂಡ ನಮ್ಮ ತಂಡದ ಒಂದು ಪಾರ್ಟ್ ಅಂತ ಹೇಳ್ಬೋದು. ಯಾವ ರೀತಿ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಭಿಮಾನಿಗಳಿಗೆ, ಎಲ್ಲ ಕೂಡ ಸೂಪರ್ವಾಗಿರುತ್ತೆ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ವೀಕ್ಷಕರೇ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ಯಾಪ್ ಅವರು ಯಾವ ರೀತಿ ಕನ್ನಡ ಮಾತಾಡಿದ್ರು, ಏನು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಏನು ಉತ್ತರ ಕೊಟ್ಟರು, ಎಲ್ಲ ಕೂಡ ನಿಮ್ಮೊಂದಿಗೆ ಇದೀಗ ಶೇರ್ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ, ಪ್ರತಿಯೊಂದು ವಿಡಿಯೋಗೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡದ ಬಗ್ಗೆ. ಕುಮಾರ್ ಪ್ಲೀಸ್ ಆಸ್ಕ್ ಯುವರ್ ಕ್ವೆಶ್ಚನ್. ಇಲ್ಲ ಮಿಸ್ಟರ್ ಫ್ಯಾಪ್, ಸೊ ಐ ವಾಂಟೆಡ್ ಟು ಸ್ಟಾಪ್ ಇಟ್. ಕನ್ನಡದಲ್ಲಿ ಕೇಳು, ಅವ್ರಿಗೆ ಬರುತ್ತೆ. ಸೊ ಫ್ಯಾಪ್ ಅವರೇ, ನೀವು ಇವಾಗ ಬೆಂಗಳೂರು ಕ್ಯಾಪ್ಟನ್ ಆಗಿದ್ದೀರಾ, ಹೆಂಗ್ ಅನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿದೆ. ಆರ್ ಸಿ ಬಿ ಜನ, ಆರ್ ಸಿ ಬಿ ಪ್ರಾಣ. ಗೊತ್ತಾಯ್ತಾ? ನೆಕ್ಸ್ಟ್ ಟೈಮ್ ಡೋಂಟ್ ಆಸ್ಕ್ ಕ್ವೆಶ್ಚನ್ಸ್ ಇನ್ ಇಂಗ್ಲಿಷ್. ಹುಟ್ಟಿದರೆ ನೋಡಿದ್ರಲ್ಲ ವೀಕ್ಷಕರೇ, ಏನು ಹೇಳಿದ್ರು ನಮ್ಮ ಫ್ಯಾಪ್ ಡ್ಯುಪ್ಲೆಸಿಸ್ ಕನ್ನಡದಲ್ಲಿ ಅಂತ ತುಂಬ ತುಂಬ ಖುಷಿಯಾಗುತ್ತೆ. ಈ ಥರ ಎಲ್ಲ ಮಾತಾಡಿದಾಗ ಯಾಕಪ್ಪ ಅಂದರೆ, ಯಾರನ್ನ ಬರಲಿ ಗುರು ಕನ್ನಡದಲ್ಲಿ ಮಾತಾಡೇ ಮಾತಾಡಿಸ್ತಾರೆ. ಮಿಸ್ಟರ್ ನ್ಯಾಕ್ಸ್ ಇರೋಗಂಟ ನಮಗೆ ಭಯ ಇಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಈ ಸಲ ಕಪ್ ನಮ್ಮದೇ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.